ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಬ್ರಹ್ಮಾನಂದ ಸುಖ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಂ ನಮಾಮಿ ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಬಾಲಕನು ಬ್ರಹ್ಮಚಾರಿಯೂ ಆಗಿದ್ದಂತಹ ಒಬ್ಬ ಒಬ್ಬ ಹುಡುಗನು ತನ್ನ ಗುರುಗಳು ಹಾಗೂ ಗುರುಪತ್ನಿ ಗುರುವಿನ ಪುತ್ರ ಪುತ್ರಿ ಇವರೆಲ್ಲರೂ ಹೇಳಿದ ವಿಚಾರಗಳನ್ನು ಅವರು ಕೇಳಿದ ವಸ್ತುಗಳನ್ನು ತಾನು ತಂದುಕೊಡುವುದಕ್ಕಾಗಿ ಕಾಡಿನಲ್ಲಿ ಅಲೆಯುತ್ತಿರುವಾಗ ಅವಧೂತನೊಬ್ಬರು ಅವಧೂತರೊಬ್ಬರ ದರ್ಶನವಾಗಿ ಅವರು ಆತನನ್ನು ಕಾಶಿ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಕಾಶಿ ಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಹಿಂದಿನ ಅಧ್ಯಾಯದಿಂದಲೂ ವಿವರಿಸುತ್ತಿರುವರು ಈ ಕಥೆಯನ್ನು ಶ್ರೀಗುರುಗಳು ಿಯ ಸಮಯವನ್ನು ಕಳೆಯುವುದಕ್ಕಾಗಿ ಸಾಯಂ ದೇವನಿಗೆ ಹೇಳುತ್ತಿರುವರು ಕಥೆಯನ್ನು ಕೇಳೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ಸಿದ್ಧರು ಇಳೈ ನಾಮಧಾರಕ ಆ ಅವಧೂತರು ಆ ಬ್ರಹ್ಮಚಾರಿಯನ್ನು ಕುರಿತು ಪಂಚಕ್ರೋಶ ಯಾತ್ರೆಯ ವಿಧಿಯನ್ನು ಹೇಳಿದರು ಹೇಳು ಆಗ ಆ ಅವಧೂತರು ಎಳೈ ಬ್ರಹ್ಮಚಾರಿಯೇ ಪಂಚಕ್ರೋಶ ಯಾತ್ರೆಗೆ ಹೊರಡುವ ಮುಂಚೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಸ್ವರ್ಗದ್ವಾರ ಭುವನಕ್ಕೆ ಹೋಗಿ ಗಂಗಾ ಕೇಶವನನ್ನು ಪೂಜಿಸಿ ಹರಿಶ್ಚಂದ್ರ ಮಂಟಪಕ್ಕೆ ಹೋಗಬೇಕು ಆಮೇಲೆ ಆ ಸ್ವರ್ಗದ್ವಾರದ ಹತ್ತಿರಗಿರುವ ವಿಸ್ತೀರ್ಣವಾದ ಮಣಿಕರ್ಣಿಕಾ ತೀರ್ಥಕ್ಕೆ ಹೋಗಿ ವಿಧಿ ಪ್ರಕಾರ ಸಂಕಲ್ಪವನ್ನು ಮಾಡಬೇಕು ಯಾತ್ರೆಗೆ ಹೊರಡುವ ಮುನ್ನ ದಿವಸ ಭವಿಷ್ಯಾನ್ನವನ್ನುಂಡು ಶುಚಿಯಾಗಿರಬೇಕು ಮೂರು ದಿವಸ ಪ್ರಾತಃ ಕಾಲದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಆಮೇಲೆ ವಿನಯದಿಂದಲೂ ಕರುಣ ವಚನದಿಂದಲೂ ಪುನಃ ದರ್ಶನ ಕೊಡೆಂದು ಡುಂಡಿರಾಜನನ್ನು ಪ್ರಾರ್ಥಿಸಬೇಕು ಆಮೇಲೆ ಗಂಗೆಗೆ ನಮಸ್ಕಾರ ಮಾಡಿ ವಿಶ್ವನಾಥನ ಗುಡಿಗೆ ಹೋಗಿ ಆತನನ್ನು ಭವಾನಿ ಶಂಕರನನ್ನು ಪೂಜಿಸಬೇಕು ಆಮೇಲೆ ಮುಕ್ತಿ ಮಂಟಪಕ್ಕೆ ಹೋಗಿ ವಂದಿಸಿ ಪುನಃ ಡುಂಡಿರಾಜನನ್ನು ಪೂಜಿಸಲಿಕ್ಕೆ ಸಂತೋಷದಿಂದ ಹೊರಡಬೇಕು ಮತ್ತೆ ಮಹಾದ್ವಾರಕ್ಕೆ ಬಂದು ವಿಶ್ವೇಶ್ವರನನ್ನು ಮೋದಾದಿ ಪಂಚ ವಿನಾಯಕರನ್ನು ಪೂಜಿಸಿ ದಂಡಪಾಣಿಗೆ ನಮಿಸಬೇಕು ಆಮೇಲೆ ಆನಂದ ಭೈರವನನ್ನು ಪೂಜಿಸಿ ಪುನಃ ಮಣಿಕರ್ಣಿಕೆಗೆ ಬಂದು ಮಣಿಕರ್ಣಿಕೇಶ್ವರನನ್ನು ಪೂಜಿಸಿ ಸಿದ್ಧಿವಿನಾಯಕನನ್ನು ಪೂಜಿಸಬೇಕು ಆಮೇಲೆ ಗಂಗಾ ಕೇಶವನನ್ನು ಪೂಜಿಸಿ ಲಲಿತಾ ದೇವಿಗೆ ವಂದಿಸಿ ರಾಜಸಿದ್ಧೇಶ್ವರನನ್ನು ಧ್ಯಾನಿಸಿ ದುರ್ಲಭೇಶ್ವರನನ್ನು ಪೂಜಿಸಬೇಕು ಆಮೇಲೆ ಸೋಮನಾಥನನ್ನು ಶೂಲಟಂಕೇಶ್ವರನನ್ನು ವರಾಹೇಶ್ ವಾರಾಹೇಶ್ವರ ದಶಾಶ್ವಮೇಧೇಶ್ವರನನ್ನು ಪೂಜಿಸಬೇಕು ಆಮೇಲೆ ಬಂದೀ ದೇವಿಯನ್ನು ಪೂಜಿಸಿ ಸರ್ವೇಶ್ವರನಿಗೆ ನಮಿಸಿ ಕೇದಾರೇಶ್ವರನನ್ನು ಧ್ಯಾನಿಸಿ ಹನುಮಂತೇಶ್ವರನನ್ನು ಪೂಜಿಸಬೇಕು ಆಮೇಲೆ ಸಂಗಮೇಶ್ವರನನ್ನು ಲೋಲಾರ್ಕನನ್ನು ಅರ್ಕ ವಿನಾಯಕನನ್ನು ಪೂಜಿಸಿ ದುರ್ಗಾ ಕುಂಡದಲ್ಲಿ ಸ್ನಾನ ಮಾಡಬೇಕು ಬಳಿಕ ಆರ್ಯ ದುರ್ಗಾ ದೇವಿಯನ್ನು ಪೂಜಿಸಿ ದುರ್ಗಾ ಗಣೇಶರನ್ನು ಧ್ಯಾನಿಸಿ ಪುನಃ ದರ್ಶನ ಕೊಡೆಂದು ಪ್ರಾರ್ಥಿಸಬೇಕು ಮುಂದೆ ವಿಶ್ವಕೂಪದಲ್ಲಿ ಸ್ನಾನ ಮಾಡಿ ವಿಷ್ಣುಕೇಶ್ವರನನ್ನು ಕರ್ದಮ ತೀರ್ಥದಲ್ಲಿ ಹರ್ಷದಿಂದ ಸ್ನಾನ ಮಾಡಿ ಕರ್ದಮೇಶ್ವರನನ್ನು ಪೂಜಿಸಬೇಕು ಆಮೇಲೆ ಕರ್ದಮ ಕೂಪಕ್ಕೆ ಹೋಗಿ ಸೋಮನಾಥನನ್ನು ಆಮೇಲೆ ವಿರೂಪಾಕ್ಷ ಲಿಂಗವನ್ನು ಪೂಜಿಸಬೇಕು ಮುಂದೆ ಹೋಗಿ ಭಕ್ತಿಯಿಂದ ನೀಲಕಂಠನನ್ನು ಪೂಜಿಸಿ ಭಕ್ತಿಯಿಂದ ಕೈ ಮುಗಿದು ಮತ್ತೆ ಕರ್ದಮೇಶ್ವರನನ್ನು ಪೂಜಿಸಿ ಪುನಃ ದರ್ಶನ ಕೊಡೆಂದು ಹೇಳಿ ಅಲ್ಲಿಂದ ತೀವ್ರವಾಗಿ ಹೊರಟು ನಾಗನಾಥನನ್ನು ಪೂಜಿಸಬೇಕು ಆಮೇಲೆ ಚಾಮುಂಡಿಯನ್ನು ಮೋಕ್ಷೇಶ್ವರನನ್ನು ಭಕ್ತಿಯಿಂದ ವರುಣೇಶ್ವರನನ್ನು ಪೂಜಿಸಬೇಕು ಬಳಿಕ ವೀರಭದ್ರನನ್ನು ಎರಡನೇ ದುರ್ಗಾದೇವಿ ಹಾಗೂ ವಿಕಟಾಕ್ಷ ದೇವಿಯರನ್ನು ಪೂಜಿಸಬೇಕು ಆಮೇಲೆ ಉನ್ಮತ್ತ ಭೈರವನನ್ನು ಪ್ರಖ್ಯಾತವಾದ ವಿಮಲಾರ್ಜುನನನ್ನು ಕಾಳಕೂಟ ದೇವನನ್ನು ಪೂಜಿಸಬೇಕು ಬಳಿಕ ಮಹಾದೇವನನ್ನು ನಂದಿಕೇಶ್ವರನನ್ನು ಭೈರವನನ್ನು ಭೃಂಗೇಶ್ವರನನ್ನು ವಿಶೇಷ ರೀತಿಯಿಂದ ಮನೋಹರವಾಗಿ ಪೂಜಿಸಬೇಕು ಆಮೇಲೆ ಗಣಪ್ರಿಯನನ್ನು ಪೂಜಿಸಿ ವಿರೂಪಾಕ್ಷನಿಗೆ ನಮಿಸಿ ಯಕ್ಷೇಶ್ವರ ವಿಮಲೇಶ್ವರರನ್ನು ಪೂಜಿಸಬೇಕು ಬಳಿಕ ಭೀಮಚಂಡಿ ಶಕ್ತಿಯನ್ನು ಚಂಡಿ ವಿನಾಯಕನನ್ನು ರವಿ ರಕ್ತಾಕ್ಷ ಗಂಧರ್ವನನ್ನು ಭಕ್ತಿಯಿಂದ ಪೂಜಿಸಬೇಕು ಮುಂದೆ ದೊಡ್ಡ ಜ್ಞಾನೇಶ್ವರನನ್ನು ಅಮೃತೇಶ್ವರನನ್ನು ಮನೋಹರನಾದ ಗಂಧರ್ವ ಸಾಗರನನ್ನು ಭಕ್ತಿಯಿಂದ ಪೂಜಿಸಬೇಕು ಆಮೇಲೆ ನರಕ ಸಮುದ್ರವನ್ನು ದಾಟಿಸುವುದಕ್ಕೆ ಭೀಮಚಂಡಿಯನ್ನು ಪೂಜಿಸಿ ವಿನಯದಿಂದ ಪುನಃ ದರ್ಶನ ಕೊಡೆಂದು ಹೇಳಬೇಕು ಆಮೇಲೆ ಏಕಪಾದ ವಿನಾಯಕನನ್ನು ಭೈರವನನ್ನು ನಿಶ್ಚಯದಿಂದ ಸಂಗಮೇಶ್ವರನನ್ನು ಪೂಜಿಸಬೇಕು ಆಮೇಲೆ ಭೂತನಾಥನನ್ನು ಸೋಮನಾಥನನ್ನು ವಿಖ್ಯಾತವಾದ ಕಲಾನಾಥನನ್ನು ಆಮೇಲೆ ತೀವ್ರವಾಗಿ ಕಪದೇಶ್ವರ ಲಿಂಗವನ್ನು ಪೂಜಿಸಬೇಕು ಆಮೇಲೆ ನಾಗೇಶ್ವರ ಕಾಮೇಶ್ವರ ಗಣೇಶ್ವರ ವಿಶ್ವೇಶ್ವರನನ್ನು ಚತುರ್ಮುಖ ವಿನಾಯಕನನ್ನು ಪೂಜಿಸಬೇಕು ಆಮೇಲೆ ದೇಹಲಿ ವಿನಾಯಕ ಷೋಡಶ ವಿನಾಯಕ ಷೋಡಶ ಉದ್ದಂಡ ಗಣೇಶ್ವರನನ್ನು ಮನೋಹರವಾಗಿ ಪೂಜಿಸಬೇಕು ಬಳಿಕ ಮಹಾ ದೊಡ್ಡದು ಮನೋಹರವಾದದ್ದು ಆದ ಉತ್ಕಲೇಶ್ವರನನ್ನು ಏಕಾದಶ ರುದ್ರನನ್ನು ಪೂಜಿಸಬೇಕು ಆಮೇಲೆ ತಪೋಭೂಮಿಗೆ ಹೋಗಿ ಭಕ್ತಿಯಿಂದ ಪೂಜಿಸಿ ಮಹಾ ಹರ್ಷದಿಂದ ರಾಮೇಶ್ವರನನ್ನು ಮುಂದೆ ಸೋಮನಾಥನನ್ನು ಪೂಜಿಸಬೇಕು ಮುಂದೆ ದೊಡ್ಡ ಭರತೇಶ್ವರ ಮನೋಹರವಾದ ಲಕ್ಷ್ಮಣೇಶ್ವರ ಶತ್ರುಘ್ನೇಶ್ವರ ಗೂದೇವಿಯರನ್ನು ಪೂಜಿಸಬೇಕು ಬಳಿಕ ನಕುಲೇಶ್ವರನನ್ನು ಪೂಜಿಸಿ ರಾಮೇಶ್ವರನ ಧ್ಯಾನ ಮಾಡಿ ಪುನಃ ದರ್ಶನ ಕೊಡೆಂದು ವಿನಂತಿ ಮಾಡಿಕೊಳ್ಳಬೇಕು ಆಮೇಲೆ ಅಸಂಖ್ಯಾತ ವರುಣ ತೀರ್ಥಕ್ಕೆ ನಮಿಸಿ ಭಕ್ತಿಯಿಂದ ಅಸಂಖ್ಯಾತ ಲಿಂಗಗಳನ್ನು ಪೂಜಿಸಬೇಕು ಮುಂದೆ ದೊಡ್ಡ ದೇವ ಸಿದ್ಧೇಶ್ವರ ಲಿಂಗವನ್ನು ಮನೋಹರವಾಗಿ ಮತ್ತು ಪಶುಪಾಣಿ ವಿನಾ ಪಶುವಾಣಿ ವಿನಾಯಕನನ್ನು ಪೂಜಿಸಬೇಕು ಆಮೇಲೆ ಪೃಥ್ವೀಶ್ವರನಿಗೆ ನಮಿಸಿ ಶರೆಯೂ ಕೋಪದಲ್ಲಿ ಮತ್ತು ಕಪಿಲಧಾರ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಬಳಿಕ ವೃಷಭ ಧ್ವಜವನ್ನು ಪೂಜಿಸಿ ಜ್ವಾಲಾ ನರಸಿಂಹನ ಚರಣಕ್ಕೆ ವಂದಿಸಿ ವರುಣಾ ಸಂಗಮದಲ್ಲಿ ಸ್ನಾನ ಮಾಡಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಮುಂದೆ ಸಂಗಮೇಶ್ವರ ಉತ್ತಮವಾದ ಸರ್ವ ವಿನಾಯಕ ಕೇಶವರನ್ನು ಭಕ್ತಿಯಿಂದ ಪೂಜಿಸಬೇಕು ಆಮೇಲೆ ಪ್ರಹ್ಲಾದೇಶ್ವರನನ್ನು ಪೂಜಿಸಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ತ್ರಿಲೋಚನೇಶ್ವರನನ್ನು ಪೂಜಿಸಬೇಕು ಮುಂದೆ ಮಹಾದೇವನನ್ನು ಪಂಚಗಂಗಾ ತೀರದಲ್ಲಿರುವ ಬಿಂದು ಮಾಧವನನ್ನು ಭಕ್ತಿಯಿಂದ ಪೂಜಿಸಬೇಕು ಆಮೇಲೆ ಮಂಗಳಗೌರಿ ಗರ್ಭಸ್ಥೇಶ್ವರ ವಸಿಷ್ಠ ವಾಮದೇವ ಪರ್ವದೇಶ್ವರನನ್ನು ಪೂಜಿಸಬೇಕು ಆಮೇಲೆ ಮಹೇಶ್ವರನನ್ನು ಸಿದ್ಧಿ ವಿನಾಯಕ ಸಪ್ತಪಣೇಶ್ವರ ಸರ್ವಗಣೇಶನನ್ನು ಪೂಜಿಸಬೇಕು ಮತ್ತೆ ವಿವೇಕದಿಂದ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ವಿಶ್ವೇಶ್ವರನನ್ನು ಸ್ಮರಿಸಿ ಮಹಾದೇವನನ್ನು ಪೂಜಿಸಬೇಕು ಆಮೇಲೆ ಮುಕ್ತಿ ಮಂಟಪಕ್ಕೆ ಹೋಗಿ ವಿಷ್ಣುವಿಗೆ ನಮಿಸಿ ದಂಡಪಾಣಿ ಮತ್ತು ಡುಂಡಿರಾಜರನ್ನು ಪೂಜಿಸಬೇಕು ಬಳಿಕ ಆನಂದ ಭೈರವನನ್ನು ಪೂಜಿಸಿ ಆದಿತ್ಯೇಶನಿಗೆ ನಮಿಸಿ ಭಕ್ತಿಯಿಂದ ಮೋದಾದಿ ಪಂಚ ವಿನಾಯಕರನ್ನು ಪೂಜಿಸಬೇಕು ಆಮೇಲೆ ವಿಶ್ವೇಶ್ವರನನ್ನು ಪೂಜಿಸಿ ಮೋಕ್ಷಲಕ್ಷ್ಮಿ ವಿಲಾಸಿನಿಯನ್ನು ನಮಿಸಿ ದೇವರೆದರಿಗೆ ನಿಂತು ಈ ಪ್ರಕಾರದ ಮಂತ್ರವನ್ನು ಹೇಳಬೇಕು ಜಯ ವಿಶ್ವೇಶ ವಿಶ್ವಾತ್ಮನ್ ಕಾಶೀನಾಥ ಜಗತ್ಪತೆ ಸತ್ಪ್ರಸಾದಾನ್ ಮಹಾದೇವ ಕೃತಾಕ್ಷೇತ್ರ ಕ್ಷೇತ್ರ ಪ್ರದಕ್ಷಿಣ ಅನೇಕ ಜನ್ಮ ಪಾಪಾನಿ ಕೃತಾನಿ ಮಮ ಶಂಕರ ಗತಾನಿ ಪಂಚಕ್ರೋಶಾತ್ಮ ಪಂಚ ಲಿಂಗ ಸಮ್ಯಕ್ ಪ್ರದಕ್ಷಿಣ ಈ ಪ್ರಕಾರ ಮಂತ್ರವನ್ನು ಜಪಿಸಿ ಆಮೇಲೆ ಶಿವಧ್ಯಾನವನ್ನು ಮಾಡಿ ಮುಕ್ತಿ ಮಂಟಪಕ್ಕೆ ಬಂದು ಎಂಟು ಸ್ಥಳಗಳಲ್ಲಿ ನಮಿಸಬೇಕು ಮೊದಲು ಮುಕ್ತಿ ಮಂಟಪ ಸ್ವರ್ಗ ಮಂಟಪ ಐಶ್ವರ್ಯ ಮಂಟಪ ಜ್ಞಾನ ಮಂಟಪಗಳಿಗೆ ನಮಿಸಿ ಮೋಕ್ಷಲಕ್ಷ್ಮಿ ವಿಲಾಸ ಸ್ಥಾನದಲ್ಲಿ ಮುಕ್ತಿ ಮಂಟಪ ಆನಂದ ಮಂಟಪ ವೈರಾಗ್ಯ ಮಂಟಪಗಳಿಗೆ ಭಕ್ತಿಯಿಂದ ವಂದಿಸಿ ಈ ಪ್ರಕಾರ ಯಾತ್ರೆಯನ್ನು ಮಾಡಬೇಕು ಎಲೈ ಬಾಲಕ ನಿನಗೆ ಮತ್ತೊಂದು ಪ್ರಕಾರದ ವಿಚಾರವನ್ನು ಹೇಳುವೆನು ಎಲೆ ಗುರುದಾಸನಾದಂತಹ ಬಾಲಕನೇ ಕೇಳು ನಿತ್ಯ ಯಾತ್ರೆಯನ್ನು ಮನೋಹರವಾಗಿ ಮಾಡಲಿಕ್ಕೆ ಬೇಕು ಹೇಗೆಂದರೆ ಸಚೈಲ ಸ್ನಾನ ಮಾಡಿ ಶುದ್ಧಿಯಾಗಿ ಚಕ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು ಆಮೇಲೆ ಅಲ್ಲಿಂದ ಹೊರಟು ದೃಪದಾದಿತ್ಯೇಶ್ವರನನ್ನು ಪೂಜಿಸಿ ದಂಪತ್ಯೇಶ್ವರನಿಗೆ ವಂದಿಸಿ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಆಮೇಲೆ ದಂಡಪಾಣಿಗೆ ನಮಿಸಿ ಮಹೇಶ್ವರನನ್ನು ಪೂಜಿಸಿ ಅಲ್ಲಿಂದ ಹೊರಟು ಡುಂಡಿರಾಜನನ್ನು ಪೂಜಿಸಬೇಕು ಬಳಿಕ ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿ ನಂದಿಕೇಶ್ವರ ತಾರಕೇಶ್ವರನನ್ನು ಪೂಜಿಸಿ ಮುಂದೆ ಹೋಗಿ ಭಕ್ತಿಯಿಂದ ಮಹಾಕಾಲೇಶ್ವರನನ್ನು ದಂಡಪಾಣಿ ವಿನಾಯಕನನ್ನು ಮನೋಹರವಾಗಿ ಪೂಜಿಸಬೇಕು ಎಲೈ ಬಾಲಕ ಆಮೇಲೆ ವಿಶ್ವೇಶ್ವರನ ಯಾತ್ರೆಯನ್ನು ಮಾಡಬೇಕು ಓಂಕಾರೇಶ್ವರ ಲಿಂಗವನ್ನು ಪ್ರತಿಪದೆಯ ದಿವಸ ಪೂಜಿಸಬೇಕು ಹೇಗೆಂದರೆ ಶುಕ್ಲ ಪ್ರತಿಪದೆಯ ದಿವಸ ಮತ್ಸ್ಯೋದರ ತೀರ್ಥದಲ್ಲಿ ಸ್ನಾನ ಮಾಡಿ ಓಂಕಾರೇಶ್ವರನನ್ನು ಪೂಜಿಸಬೇಕು ತ್ರಿಲೋಚನ ಮಹಾದೇವರ ಎರಡು ಲಿಂಗಗಳಿರುತ್ತವೆ ದ್ವಿತೀಯ ದಿವಸ ಒಂದನ್ನು ತೃತೀಯ ದಿವಸ ಒಂದನ್ನು ಪೂಜಿಸಬೇಕು ಚತುರ್ಥಿ ದಿವಸ ಕಾಂಚಿವಾಸ ಲಿಂಗನನ್ನು ಲಿಂಗವನ್ನು ಪೂಜಿಸಬೇಕು ಪಂಚಮಿಯ ದಿವಸ ರತ್ನೇಶ್ವರನನ್ನು ಷಷ್ಠಿ ದಿವಸ ಚಂದ್ರೇಶ್ವರನನ್ನು ಪೂಜಿಸಬೇಕು ಸಪ್ತಮಿಯ ದಿವಸ ಕೇದಾರೇಶ್ವರನನ್ನು ಅಷ್ಟಮಿಯ ದಿವಸ ಧೂಮೇಶ್ವರನನ್ನು ನವಮಿಯ ದಿವಸ ದೊಡ್ಡದಾದಂಥ ವಿಶ್ವೇಶ್ವರ ಲಿಂಗವನ್ನು ಪೂಜಿಸಬೇಕು ಇದರಿಂದ ಮಹಾಪುಣ್ಯವು ಬರುವುದು ಆಮೇಲೆ ದಶಮಿಯ ದಿವಸ ಕಾಮೇಶ್ವರನನ್ನು ಏಕಾದಶಿಯ ದಿವಸ ವಿಶ್ವೇಶ್ವರನನ್ನು ದ್ವಾದಶಿಯ ದಿವಸ ಮಣಿಕರ್ಣಿಕೆಯಲ್ಲಿ ಮಣಿಕರ್ಣಿಕೇಶ್ವರನನ್ನು ಪೂಜಿಸಬೇಕು ತ್ರಯೋದಶಿ ಪ್ರತೋಷ ಕಾಲದಲ್ಲಿ ಅವಿಮುಕ್ತೇಶ್ವರನನ್ನು ಚತುರ್ದಶಿ ದಿವಸ ವಿಶ್ವೇಶ್ವರನನ್ನು ವಿಶೇಷವಾಗಿ ಪೂಜಿಸಬೇಕು ಕಾಶಿ ವಾಸ ಮಾಡಿಕೊಂಡಿರುವವರು ಈ ಪ್ರಕಾರ ಯಾತ್ರೆಯನ್ನು ಮಾಡಬೇಕು ಇಲ್ಲದಿದ್ದರೆ ವಿಘ್ನವು ಬರುವುದು ಎಲೈ ಬಾಲಕ ಶುಕ್ಲ ಪಕ್ಷದಲ್ಲಿ ಈ ಪ್ರಕಾರ ಮನೋಹರವಾಗಿ ಯಾತ್ರೆಯನ್ನು ಮಾಡಬೇಕು ಇನ್ನು ಕೃಷ್ಣ ಪಕ್ಷದ ಯಾತ್ರೆಯ ವಿಧಿಯನ್ನು ಹೇಳುವೆನು ಕೇಳು ಕೃಷ್ಣ ಪಕ್ಷವು ಬಂದ ಮೇಲೆ ಚತುರ್ದಶಿಯಿಂದ ಪ್ರಾರಂಭ ಮಾಡಿ ಪ್ರತಿ ದಿವಸ ಯಾತ್ರೆಯನ್ನು ಮಾಡಬೇಕು ಅದರ ವಿಧಾನವನ್ನು ಹೇಳುತ್ತೇನೆ ಕೇಳು ಮೊದಲಿನ ದಿನ ವರುಣಾ ನದಿಯಲ್ಲಿ ಸ್ನಾನ ಮಾಡಿ ಶೈಲೇಶ್ವರನ ದರ್ಶನ ಮಾಡಿಕೊಂಡು ಅದೇ ದಿವಸ ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನನ್ನು ಪೂಜಿಸಬೇಕು ಆಮೇಲೆ ಸ್ವರ್ಗ ತೀರ್ಥದಲ್ಲಿ ಸ್ನಾನ ಮಾಡಿ ಹರ್ಷದಿಂದ ಸ್ವರ್ಗೇಶ್ವರನನ್ನು ಪೂಜಿಸಬೇಕು ಎರಡನೇ ದಿವಸ ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ಮಧ್ಯಮೇಶ್ವರನನ್ನು ಪೂಜಿಸಬೇಕು ಆಮೇಲೆ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ಈಶಾನ್ಯೇಶ್ವರನನ್ನು ಹಿರಣ್ಯ ಗರ್ಭೇಶ್ವರನನ್ನು ಪೂಜಿಸಬೇಕು ಅದೇ ದಿವಸ ಧರ್ಮಕೋಪದಲ್ಲಿ ಸ್ನಾನ ಮಾಡಿ ಗೋಪದ್ಮೇಶ್ವರನನ್ನು ಪೂಜಿಸಬೇಕು ಎಳೆ ಬಾಲಕ ಏಕಚಿತ್ತದಿಂದ ಕೇಳು ಆಮೇಲೆ ಸಪ್ತಮಿ ದಿವಸ ಕಪಿಲಧಾರಾ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ವೃಷಭಧ್ವಜ ಲಿಂಗವನ್ನು ಪೂಜಿಸಬೇಕು ಆಮೇಲೆ ಅದೇ ದಿವಸ ಉಪಶಾಂತಿ ಕೂಪದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ಉಪಶಾಂತೇಶ್ವರನನ್ನು ಪೂಜಿಸಬೇಕು ಶಿವನನ್ನು ಧ್ಯಾನಿಸುತ್ತ ಪಂಚಚೂಡ ಪಂಚೂಡೋಹ ಅಂದರೆ ಅಂದರೆ ಹೊಂಡದಲ್ಲಿ ಸ್ನಾನ ಮಾಡಿ ತೀವ್ರವಾಗಿ ಆ ದಿವಸ ಜ್ಯೇಷ್ಠೇಶ್ವರನನ್ನು ಪೂಜಿಸಬೇಕು ಚತುಸ್ಸಮುದ್ರ ಕೂಪದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ಆ ದಿವಸ ಸಮುದ್ರೇಶ್ವರನನ್ನು ಹರ್ಷದಿಂದ ಪೂಜಿಸಬೇಕು ಆಮೇಲೆ ದೇವರ ಮುಂದಿರುವ ಕೂಪದಲ್ಲಿ ಸಂತೋಷದಿಂದ ಸ್ನಾನ ಮಾಡಿ ಆ ದಿವಸ ಹರ್ಷದಿಂದ ಶುಕ್ರೇಶ್ವರನನ್ನು ಪೂಜಿಸಬೇಕು ದಂಡಕಾರಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ವ್ಯಾಘ್ರೇಶ್ವರನನ್ನು ಪೂಜಿಸಬೇಕು ಆಮೇಲೆ ಶೌನಕೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡಿ ಹರ್ಷದಿಂದ ಶೌನಕೇಶ್ವರನನ್ನು ಮನೋಹರವಾಗಿ ಪೂಜಿಸಬೇಕು ಆಮೇಲೆ ಮನೋಹರವಾದ ಜಂಬು ತೀರ್ಥದಲ್ಲಿ ಸ್ನಾನ ಮಾಡಿ ಶುಭಾಚಾರದಿಂದ ಜಂಬುಕೇಶ್ವರನನ್ನು ಪೂಜಿಸಬೇಕು ಈ ಪ್ರಕಾರ ಹದಿನಾಲ್ಕು ಲಿಂಗಗಳನ್ನು ಪೂಜಿಸಬೇಕು ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ವಿಶೇಷವಾಗಿ ಅಷ್ಟಮಿ ತಿಥಿಯಲ್ಲಿ ಕೆಲವು ಲಿಂಗಗಳನ್ನು ಪೂಜಿಸಬೇಕು ಅದರಿಂದ ಮಹಾಪುಣ್ಯವು ಬರುವುದು ಅವುಗಳನ್ನು ಹೇಳುವೆನು ಕೇಳು ಆ ದಿವಸ ಭಕ್ತಿಯಿಂದ ಮೋಕ್ಷೇಶ್ವರ ಪರ್ವತೇಶ್ವರ ಪಶುಪತೇಶ್ವರ ಗಂಗೇಶ್ವರ ನರ್ಮದೇಶ್ವರರನ್ನು ಮನೋಭಾವದಿಂದ ಪೂಜಿಸಬೇಕು ಮತ್ತು ಭಕ್ತೇಶ್ವರ ಗಭಸ್ತೇಶ್ವರ ದೊಡ್ಡ ಮಧ್ಯಮೇಶ್ವರ ಪ್ರಖ್ಯಾತವಾದ ತಾರಕೇಶ್ವರ ಈ ಪ್ರಕಾರ ಒಂಬತ್ತು ಲಿಂಗಗಳನ್ನು ಪೂಜಿಸಬೇಕು ಮತ್ತೆ ಬೇರೆ ಹನ್ನೊಂದು ಲಿಂಗಗಳಿವೆ ಅವುಗಳನ್ನು ವಿಶೇಷವಾಗಿ ನಿತ್ಯ ಯಾತ್ರ ಮಾಡಬೇಕು ಅದೆಂದರೆ ಅಗ್ನಿರ್ ಅಗ್ನಿರ್ಧ್ರುವೇಶ್ವರ ಊರ್ವಶೀಶ್ವರ ನುಕುಲೇಶ್ವರ ಆಷಾಢೇಶ್ವರ ಭಾರಭೂತೇಶ್ವರ ನಾಂಗೂಲೇಶ್ವರ ತ್ರಿಪುರಾಂತಕೇಶ್ವರ ಮನಃಪ್ರಕಾಕ ಪ್ರಕಾಮೇಶ್ವರ ಪ್ರೀತೇಶ್ವರ ಮಂದಾಲಿಕೇಶ್ವರ ತಿಲ್ ತಿಲತರ್ಪಣೇಶ್ವರ ಈ ಪ್ರಕಾರ ಹನ್ನೊಂದು ಲಿಂಗಗಳನ್ನು ಭಕ್ತಿಯಿಂದ ಪೂಜಿಸಬೇಕು ಎಲೈ ಬಾಲಕ ಈಗ ನಿನಗೆ ಶಕ್ತಿಯಾತ್ರಾ ವಿಧಿಯನ್ನು ಹೇಳುವೆನು ಕೇಳು ಶುಕ್ಲ ಪಕ್ಷ ತೃತೀಯ ದಿವಸ ಎಂಟು ಯಾತ್ರೆಯನ್ನು ಮಾಡಬೇಕು ಹೇಗೆಂದರೆ ಮೊದಲು ಗೋಪ್ರೀಕ್ಷ ತೀರ್ಥದಲ್ಲಿ ಸ್ನಾನ ಮಾಡಿ ಒಳ್ಳೆ ಭಕ್ತಿಯಿಂದ ಮುಖ್ಯವಾಗಿ ಬಾಲನೇತ್ರಿಕೆಯನ್ನು ಪೂಜಿಸಬೇಕು ಆಮೇಲೆ ಜ್ಯೇಷ್ಠ ವಾಪಿಯಲ್ಲಿ ಸ್ನಾನ ಮಾಡಿ ಹರ್ಷದಿಂದ ಜ್ಯೇಷ್ಠ ಗೌರಿಯನ್ನು ಶೃಂಗಾರ ವಾಪಿಯಲ್ಲಿ ಸ್ನಾನಾಪಾನಗಳನ್ನು ಮಾಡಿ ಶೃಂಗಾರ ಸೌಭಾಗ್ಯ ಗೌರಿಯನ್ನು ಪೂಜಿಸಬೇಕು ಆಮೇಲೆ ವಿಶಾಲ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶಾಲ ಗೌರಿಯನ್ನು ಲಲಿತಾ ತೀರ್ಥದಲ್ಲಿ ಸ್ನಾನ ಮಾಡಿ ಲಲಿತಾ ದೇವಿಯನ್ನು ಪೂಜಿಸಬೇಕು ಆಮೇಲೆ ಭವಾನಿ ತೀರ್ಥದಲ್ಲಿ ಸ್ನಾನ ಮಾಡಿ ಭವಾನಿಯನ್ನು ಬಿಂದು ತೀರ್ಥದಲ್ಲಿ ಸ್ನಾನ ಮಾಡಿ ಮಂಗಳ ಗೌರಿಯನ್ನು ಪೂಜಿಸಬೇಕು ಆಮೇಲೆ ಲಕ್ಷ್ಮಿಯನ್ನು ಪೂಜಿಸಬೇಕು ಈ ಆ ಪ್ರಕಾರವಾಗಿ ಭಕ್ತಿಯಿಂದ ಇಷ್ಟು ಮಂದಿ ಶಕ್ತಿದೇವಿಯರನ್ನು ಪೂಜಿಸಿ ವಿಧಿ ಪ್ರಕಾರ ಮನೋಹರ ಯಾತ್ರ ಮಾಡಬೇಕು ಚತುರ್ಥಿ ದಿವಸ ತೀರ್ಥಯಾತ್ರೆಯನ್ನು ಮಾಡಿ ಸರ್ವ ಗಣಪತಿಯನ್ನು ಪೂಜಿಸಿ ಆತನಿಗೆ ಮೋದಕಗಳನ್ನು ನೈವೇದ್ಯ ಮಾಡಿ ತೀರ್ಥವಾಸಿಯಾದ ನನಗೆ ವಿಘ್ನ ಮಾಡಬೇಡವೆಂದು ಪ್ರಾರ್ಥಿಸಬೇಕು ಮಂಗಳವಾರ ಮತ್ತು ಭಾನುವಾರಗಳಲ್ಲಿ ಭೈರವ ಸ್ವಾಮಿಯ ಯಾತ್ರೆಯನ್ನು ಮಾಡಿ ದರ್ಶನ ಮಾಡಿಕೊಂಡು ಷಷ್ಠಿ ದಿವಸ ಮನೋಹರವಾಗಿ ಪೂಜೆಯನ್ನು ಮಾಡಬೇಕು ಸಪ್ತಮಿಯಲ್ಲಿ ಮತ್ತು ಭಾನುವಾರಗಳಲ್ಲಿ ಶ್ರೀ ಸೂರ್ಯನಾರಾಯಣನ ಯಾತ್ರೆಯನ್ನು ಮಾಡಿ ಆತನನ್ನು ಪೂಜಿಸಿ ಅಷ್ಟಮಿ ಮತ್ತು ನವಮಿಗಳಲ್ಲಿ ಚಂಡಿ ಯಾತ್ರೆಯನ್ನು ಮಾಡಿ ಪೂಜಿಸಬೇಕು ಎಲೈ ಬ್ರಹ್ಮಚಾರಿಯೇ ಪ್ರತಿದಿನ ಮಾಡುವ ಅಂತರ್ಗ್ರಹ ಯಾತ್ರೆಯ ಕ್ರಮವನ್ನು ಕಾಶಿ ಖಂಡದಲ್ಲಿ ಹೇಳಿದೆ ಕೇಳು ಈ ರೀತಿಯಾಗಿ ಕಾಶಿ ವಿಶ್ವೇಶ್ವರನ ಯಾತ್ರೆಯನ್ನು ಕ್ರಮವಾಗಿ ಮಾಡಿ ತಮ್ಮ ಹೆಸರಿನಿಂದ ಸೋಮೇಶ್ವರ ಎಂಬ ಲಿಂಗವನ್ನು ಸ್ಥಾಪಿಸಬೇಕು ಎಲೈ ಬ್ರಹ್ಮಚಾರಿಯೇ ನಿನಗೆ ನಾನು ಇಷ್ಟು ಹೊತ್ತಿನ ತನಕ ಹೇಳಿದಂತೆ ಪ್ರಕಾರ ಯಾತ್ರೆಯನ್ನು ಮಾಡು ಅಂದರೆ ನಿನ್ನ ಮನಸ್ಸಿನ ಇಚ್ಛೆಯು ಪೂರ್ಣವಾಗುವುದು ನಿನ್ನ ಮನಸ್ಸಿನಲ್ಲಿ ಗುರುವು ಇರುತ್ತಾನೆ ಆದ್ದರಿಂದ ಶ್ರೀ ಶಂಕರನು ಪ್ರಸನ್ನನಾಗುವನು ಇದನ್ನು ನೀನು ಮನಸ್ಸಿನಲ್ಲಿ ಗಟ್ಟಿಯಾಗಿ ತಿಳಿದುಕೊಂಡು ನಿರಂತರ ಶ್ರೀ ಗುರುಸ್ಮರಣೆಯನ್ನು ಮಾಡುತ್ತಾ ಯಾತ್ರೆಯನ್ನು ಮಾಡು ಎಂದು ಆ ತಪಸ್ವಿಯು ಆ ಬ್ರಹ್ಮಚಾರಿಗೆ ಇಷ್ಟು ಹೇಳಿ ಕೂಡಲೇ ಅದೃಶ್ಯನಾದನು ಆಗ ಆ ಬ್ರಹ್ಮಚಾರಿಯು ಹರ್ಷದಿಂದ ಸತ್ಯವಾಗಿ ಇವರೇ ನನ್ನ ಗುರುಗಳು ಹೌದು ಅಥವಾ ಈಶ್ವರನೇ ಆಗಿರಬಹುದು ನನ್ನ ಮೇಲೆ ತೀವ್ರವಾಗಿ ದಯೆಯನ್ನು ತೋರಿಸಿದರು ಅಂದ ಮೇಲೆ ನನ್ನ ಕಾರ್ಯವು ನಿಶ್ಚಯವಾಗಿ ಸಾಧಿಸುವುದು ಎಂದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡನು ಮತ್ತು ನಾನು ಒಂದೇ ಸಮನೆ ಆರಾಧನೆ ಮಾಡದೇ ಇದ್ದರು ನನ್ನ ಪ್ರೀತಿಯ ಗುರುಗಳು ನನಗೆ ದರ್ಶನ ಕೊಟ್ಟರು ಗುರು ಭಕ್ತಿಗಿಂತ ಸತ್ಯವಾಗಿ ಸಕಲಾಭೀಷ್ಟಗಳು ಸಾಧಿಸುವವು ಎಲ್ಲ ದೇವತೆಗಳು ತಮ್ಮನ್ನು ಪೂಜಿಸಿ ತೃಪ್ತಿಪಡಿಸಿದ ಮೇಲೆ ಒಲಿದು ನಮ್ಮ ಇಷ್ಟ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವರು ಆದರೆ ಚಕ್ರವರ್ತಿಯಾದ ಈಶ್ವರನು ಕೇವಲ ಗುರು ಕೃಪೆಯಿಂದಲೇ ಭೆಟ್ಟಿಯಾದನು ದಾನ ತಪಸ್ಸುಗಳಿಂದ ಬಹಳ ಆಯಾಸವಾಗುವುದು ಆದರೆ ನಾನು ಸಾಹಸ ಇದ್ದರು ಗುರುಗಳು ಕೃಪೆ ಮಾಡಿದ್ದರಿಂದ ನನಗೆ ವಿಶೇಷವಾಗಿ ಶಿವನು ಭೆಟ್ಟಿಯಾದನು ಎಂದು ಆ ಬ್ರಹ್ಮಚಾರಿಯು ತಮ್ಮ ಗುರುಸ್ಮರಣೆ ಮಾಡುತ್ತಾ ತೀವ್ರವಾಗಿ ಹೋಗಿ ಭಕ್ತಿಯಿಂದ ವಿಧಿಪೂರ್ವಕವಾಗಿ ಅಲ್ಲಿನಲ್ಲಿ ಆಚರಣೆ ಮಾಡುತ್ತಾ ಯಾತ್ರೆಯನ್ನು ಮಾಡಿದನು ಆ ಬ್ರಹ್ಮಚಾರಿಯು ಈ ಪ್ರಕಾರ ಯಾತ್ರೆಯನ್ನು ಮಾಡಿ ಭಕ್ತಿಯಿಂದ ವಿಶ್ವೇಶ್ವರನನ್ನು ಪೂಜಿಸಿದನು ಆಗ ವ್ಯೋಮಕೇಶನಾದ ಶ್ರೀ ಶಂಕರನು ಪ್ರಸನ್ನನಾಗಿ ನಿಜ ಸ್ವರೂಪದಿಂದ ಆ ಲಿಂಗದೊಳಗಿಂದ ಎದ್ದು ಅವನ ಎದುರಿಗೆ ನಿಂತು ಎಳೆ ಬಾಲಕನೇ ನಿನ್ನ ಗುರುಭಕ್ತಿಗೆ ಮೆಚ್ಚಿದನು ಎಂದು ಅವನಿಗೆ ವರವನ್ನು ಕೊಟ್ಟನು ಆಗ ತೋಷ್ಣಕುಮಾರನು ಸಂತೋಷವನ್ನು ಹೊಂದಿ ಸರ್ವ ವೃತ್ತಾಂತವನ್ನು ಅವನು ಗುರುವರಿಯರು ಗುರುಪತ್ನಿ ಗುರುಪುತ್ರ ಗುರುಕನ್ಯಾ ಇವರು ಏನೇನು ಬೇಡಿದ್ದರೋ ಆ ಎಲ್ಲ ಸಂಗತಿಯನ್ನು ವಿಸ್ತಾರವಾಗಿ ಶ್ರೀ ಶಂಕರನಿಗೆ ಹೇಳಿದನು ಇದನ್ನು ಕೇಳಿ ಶ್ರೀ ಶಂಕರನು ಸಂತೋಷ ಹೊಂದಿ ಅವನು ಕೇಳಿದ ಎಲ್ಲ ವರಗಳನ್ನು ಕೊಟ್ಟು ಎಲೈ ಬಾಲಕ ನೀನು ನನ್ನ ಮಗನು ನೀನು ಸಕಲ ವಿದ್ಯಾ ಕುಶಲನಾಗುತ್ತಿ ನೀನು ಒಳ್ಳೆ ಗುರುಭಕ್ತಿಯನ್ನು ಮಾಡಿದ್ದರಿಂದ ನಾನು ತೃಪ್ತನಾದೆನು ನಿನಗೆ ಎಲ್ಲ ವಿದ್ಯೆಗಳು ಬಂದು ನೀನು ವಿಶ್ವಕರ್ಮನಾಗುತ್ತಿ ನಿನಗೆ ಪರಮಾರ್ಥವು ಸಾಧಿಸಿ ಚದುರು ವಿಧ ಪುರುಷಾರ್ಥಗಳು ಒದಗುವವು ಎಲೈ ತ್ವಷ್ಟಪುತ್ರನೇ ನೀನು ಸೃಷ್ಟಿಯನ್ನು ರಚಿಸಲಿಕ್ಕೆ ಸಮರ್ಥನಾಗುತ್ತಿ ಎಂದು ವರವನ್ನು ಕೊಟ್ಟನು ಈ ಪ್ರಕಾರ ತ್ವಷ್ಟ ಬ್ರಹ್ಮನ ಮಗನು ಶ್ರೀ ಶಂಕರನಿಂದ ವರವನ್ನು ಹೊಂದಿ ತನ್ನ ಹೆಸರಿನಿಂದ ಲಿಂಗವನ್ನು ಸ್ಥಾಪಿಸಿದನು ಆಮೇಲೆ ಆ ಬಾಲಕನು ಅಲ್ಲಿಂದ ಹೊರಟು ಕೂಡಲೇ ಎಲ್ಲವನ್ನೂ ಸಿದ್ಧ ಮಾಡಿದನು ಅಲೇ ನಾಮಧಾರಕನೇ ಸ್ಥೂಲಪಾಣಿಯು ಪ್ರಸನ್ನನಾದ ಮೇಲೆ ಅವನಿಗೆ ಏನಾದೀತು ಏನಾಗಲಿಕ್ಕಿಲ್ಲ ಶ್ರೀಗುರುಗಳು ಮುಂತಾದವರು ಕೇಳಿದಂಥ ಸಕಲ ವಸ್ತುಗಳನ್ನು ಶೀಘ್ರವಾಗಿ ಪಡೆದು ಅವುಗಳನ್ನು ತೀವ್ರವಾಗಿ ತೆಗೆದುಕೊಂಡು ಶ್ರೀಗುರುಗಳ ಹತ್ತಿರ ಬಂದನು ಆಮೇಲೆ ಅವರಿಗೆ ಆ ಎಲ್ಲ ವಸ್ತುಗಳನ್ನು ಒಪ್ಪಿಸಿ ಶ್ರೀಗುರುವಿನ ಚರಣಗಳಿಗೆ ನಮಸ್ಕರಿಸಿ ಬಳಿಕ ಕ್ರಮದಿಂದ ಗುರುಪತ್ನಿ ಪುತ್ರ ಪತ್ನಿ ಪುತ್ರಿಯರಿಗೆ ವಂದಿಸಿದನು ಆಗ ಶ್ರೀಗುರುಗಳು ಉಲ್ಲಾಸಪಟ್ಟು ಮಹಾ ಹರ್ಷದಿಂದ ಅವನನ್ನು ಅಪ್ಪಿಕೊಂಡು ಪಾ ಶಿಷ್ಯನೇ ಜ್ಞಾನರಾಶಿಯೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದನು ಎಲೈ ಶಿಷ್ಯೋತ್ತಮ ನೀನು ಸರ್ವವಿದ್ಯಾ ಕುಶಲನಾಗಿ ಅಷ್ಟೈಶ್ವರ್ಯದಿಂದ ಕೂಡಿ ಆನಂದವನ್ನು ಹೊಂದು ನಿನ್ನ ವಂಶದಲ್ಲಿ ತ್ರೈಮೂರ್ತಿಗಳು ಜನಿಸುವರು ಮತ್ತು ಕೇಳು ನೀನು ನಮಗೆ ಮನೋಹರವಾದ ಹಾಗೂ ಗಟ್ಟಿಮುಟ್ಟಾದ ಮನೆಯನ್ನು ಕಟ್ಟಿಕೊಟ್ಟಿದ್ದಲ್ಲದೆ ವಿಶೇಷವಾದ ಬೇರೆ ವಸ್ತುಗಳನ್ನು ಕೊಟ್ಟೆ ನೀನು ಚಿರಂಜೀವಿಯಾಗು ನಿನ್ನ ಕೀರ್ತಿಯು ಅಚಂದ್ರಾರ್ಕವಾಗಿರಲಿ ನೀನು ಸೃಷ್ಟಿಯನ್ನು ರಚಿಸುವಂಥವನಾಗು ಮತ್ತು ನೀನು ನಾಲ್ಕು ಕಲೆಗಳಲ್ಲಿ ಜ್ಞಾನವನ್ನು ಹೊಂದಿ ಸ್ವರ್ಗ ಮೃತ್ಯು ಹಾಗೂ ಪಾತಾಳಗಳಲ್ಲಿ ನಿನ್ನ ಚಾತುರ್ಯವು ಪಸರಿಸಲಿ ಅಷ್ಟಸಿದ್ಧಿಗಳು ನವನಿಧಿಗಳು ನಿನ್ನ ವಶವಾಗಲಿ ನಿನಗೆ ಎಂದೂ ಕಷ್ಟ ಹಾಗೂ ಚಿಂತೆಗಳು ಬಾರದಿರಲಿ ಎಂದು ವರವನ್ನು ಕೊಟ್ಟರು ಎಲೈ ಪಾರ್ವತಿಯೇ ಹೇಳು ಈ ಪ್ರಕಾರ ಮಹಾಜ್ಞಾನಿಯಾದ ಆ ಬ್ರಹ್ಮಚಾರಿಯು ತನ್ನ ಗುರುವಿನಿಂದ ವರವನ್ನು ಪಡೆದುಕೊಂಡು ತನ್ನ ಮನೆಗೆ ಹೋದನು ಎಂದು ಈಶ್ವರನು ವಿಸ್ತಾರವಾಗಿ ಹೇಳಿ ಮತ್ತೆ ಎಲೈಗಿರಿಜೆ ಗುರುಭಕ್ತಿಯು ಈ ಪ್ರಕಾರವಾಗಿರುತ್ತದೆ ಒಂದೇ ಮನಸ್ಸಿನಿಂದ ಗುರುಭಕ್ತಿಯನ್ನು ಮಾಡಿದರೆ ಸಕಲಾಭೀಷ್ಟಗಳನ್ನು ಹೊಂದುತ್ತಾರೆ ಭವವೆಂಬುದು ಸಾಗರಗಳನ್ನು ದಾಟಿಸುವುದಕ್ಕೆ ದಾಟಿಸಲಿಕ್ಕೆ ಸದ್ಗುರು ಒಬ್ಬನೇ ಸಮರ್ಥನಿರುತ್ತಾನೆ ಅಂದರೆ ಭವವೆಂಬುವ ಸಾಗರಗಳನ್ನು ದಾಟಿಸಲಿಕ್ಕೆ ಸದ್ಗುರು ಒಬ್ಬನೇ ಸಮರ್ಥನಿರುತ್ತಾನೆ ಆ ಸದ್ಗುರುವೇ ತ್ರೈಮೂರ್ತಿ ಅವತಾರವು ಆದ ಕಾರಣ ತ್ರೈಮೂರ್ತಿಗಳು ಸಮರ್ಥನಾದ ಸದ್ಗುರುವಿಗೆ ಅಧೀನವಾಗಿರುತ್ತಾರೆ ಆದ್ದರಿಂದ ನಿಶ್ಚಯವಾಗಿ ಸದ್ಗುರುವೇ ತ್ರೈಮೂರ್ತಿ ಅವತಾರವೆಂದು ತಿಳಿಯಬೇಕು ಗುರುವಿನ ಹೊರತು ಯಾವುದು ಸಿದ್ಧಿಯಾಗುವುದಿಲ್ಲವೆಂದು ವೇದಶಾಸ್ತ್ರಗಳು ಹೇಳುತ್ತವೆ ಯಸ್ಯ ದೇವಿ ವರ ಭಕ್ತರ್ ಯಥಾದೇವಿ ತಥಾ ಗುರು ತಸ್ಮಯತೆ ಕಥಿತ ಶ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಈ ಪ್ರಕಾರ ಈಶ್ವರನು ಪಾರ್ವತಿಗೆ ಗುರು ಸೇವೆಯ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಿದನೆಂದು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಪ್ರೀತಿಯಿಂದ ಸಾಯಂದೇವನಿಗೆ ಹೇಳಿದರು ಅಷ್ಟರಲ್ಲಿ ಪೂರ್ಣ ಬೆಳಗಾಗಿ ಸೂರ್ಯೋದಯವಾಯಿತು ಆಗ ಶ್ರೀಗುರುಗಳು ಸಾಯಂ ಸಾಯಂದೇವನೇ ಚಿಂತ ಎಂಬ ಕತ್ತಲೆಗೆ ಗುರು ಕೃಪೆಯೇ ಜ್ಯೋತಿ ಸ್ವರೂಪವೆಂದು ತಿಳಿ ಎಂದು ಹೇಳಿದರು ಅವರ ಮಾತು ಕೇಳಿ ಸಾಯಂದೇವನು ಸಂತೋಷಪಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ಕೃಪಾನಿಧಿಗಳೇ ಈ ಪ್ರಕಾರವಾದ ಬುದ್ಧಿಯನ್ನು ಕೊಡುವವರು ತಾವೇ ಅಲ್ಲವೇ ಎಂದು ನಮಸ್ಕರಿಸಿ ಭಕ್ತಿಯಿಂದಲೂ ವಿನಯದಿಂದಲೂ ಸ್ವಾಮಿ ನನಗೆ ಪ್ರೀತಿಯಿಂದ ಅಪೂರ್ವವಾದ ಕಥೆಯನ್ನು ಹೇಳಿದಿರಿ ಸ್ವಾಮಿ ನೀವು ನನಗೆ ಯಾತ್ರೆಯ ವಿಧಾನವನ್ನು ವಿಸ್ತಾರವಾಗಿ ನಿರೂಪಿಸಿದಿರಿ ಆಗ ನಾನು ತಮ್ಮೊಡನೆ ಆ ಕಾಶಿಯಲ್ಲಿಯೇ ಇದ್ದಂತೆ ಆಗಿತ್ತು ಸ್ವಾಮಿ ನಾನು ಕಾಶಿ ಇದ್ದಂತೆಯೇ ದೃಷ್ಟಾಂತವನ್ನು ಕಂಡೆನು ಆದರೆ ಆಗ ನಾನು ಎಚ್ಚರವಾಗಿದ್ದೆನೋ ಅಥವಾ ನಿದ್ದೆಯೊಳಗಿದ್ದೆನೋ ಎಂಬುದು ಮಾತ್ರ ನನಗೆ ತಿಳಿಯಲಿಲ್ಲ ಎಂದು ಆ ಸಾಯಂದೇವ ಬ್ರಾಹ್ಮಣನು ಶ್ರೀ ಗುರುಚರಣಗಳಿಗೆ ವಂದಿಸಿ ಒಳ್ಳೆಯ ಭಕ್ತಿಯಿಂದಲೂ ಕರುಣಾ ವಚನದಿಂದಲೂ ವಿನಂತಿ ಮಾಡಿಕೊಂಡನು ಹೇಗೆಂದರೆ ಜಯ ಜಯ ಪರಮ ಪುರುಷ ಪರಾತ್ಪರ ಪರಮಹಂಸ ಭಕ್ತಜನ ಮಾನಸ ಹಂಸ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯೇ ಎಂದು ಹೇಳಿಕೊಂಡು ನೆಲೈ ನಾಮಧಾರಕನೆ ನಿಮ್ಮ ಪೂ ನಮ್ಮ ಪೂರ್ವಜನಾದಂತಹ ಸಾಯಂ ದೇವನು ಮತ್ತೆ ಶ್ರೀ ಗುರುಗಳ ಸ್ತುತಿಯನ್ನು ಮಾಡಿದನು ಅದನ್ನು ನಿನಗೆ ಹೇಳುವೆನು ಏಕಚಿತ್ತದಿಂದ ಕೇಳು ಆದೌ ಬ್ರಹ್ಮತ್ವಮೇಕಮೇವ ಸರ್ವ ಜಗತಾಂ ವೇದಾತ್ಮ ಮೂರ್ತಿಂ ವಿಭುಂ ಪಶ್ಚಾತ್ ಕ್ಷೋಣಿ ವಿನಾಶದಿತಿ ಜಾಂ ಕೃತ್ವಾವತಾರಂ ಪ್ರಭೋ ಅಕ್ವಾ ದೈತ್ಯಮನೇಕ ಧರ್ಮಚರಿತಂ भूतात्मज्यो भूतात्मज्योतिं ग्रहे वन्देहं नरकेसरी सरस्वती श्रीपादयुग्माम्बुजम् भूदेवाखिलमानुषं विदुर्जना बाधाय मानः कलिं वेदादुष्यमनेकवर्णमनुजा वेदादिभूतोन्नतम् हेदः धर्मतमान्धकारहरणम् श्रीपादसूर्योदयम् वन्देहं नरकेसरी सरस्वती श्रीपादयुग्माम्बुजम् दातस्त्वम् हरिशङ्करप्रतिगुरो जाताग्रजन्मं विभो हेतुः सर्वविदोचनाय हरणम् ज्योतिःस्वरूपम् जगत् चातुर्थाश्रमस्य कोपितं क्षिति तले पातु सदा सेव्यम वन्देहम नरकेसरी सरस्वती श्रीपाद युग्माम् भुजम् चरितं चित्रम अनेककीर्तिमतुलम परिभूत भूमण्डले मूकम वाक्यदिवांदकस्य नयनं वन्ध्याच पुत्त्रं दधत सौभाग्यं विधावाचदायकं श्रीं भक् जनम् वन्देऽहं नरकेसरी सरस्वती श्रीपादयुग्माम्बुजम् दुरितं घोरदरित्राधवति दु, दुरितं घोरदरित्राधवतिमिरं शरणं जग हरणं जगज्ज्योतिषम् सुरर्धेशं सुरर्धेनुं गुरुपादपूजितजना करुणाब्धिभक्तार्तितः स्तनसिंहेन्द्रसरस्वतीश्वर विभो शरणागतं रक्षकं, वन्देऽहं नरकेसरी सरस्वती श्रीपादयुग्माम्बुजम्बिन्दयुगलं स्मरणं कृतं नित्यसौ चरितं क्षेत्रमनेककीर्ततीर्थसफलं चरितादिभागीरथी दुरगामेधसहस्रगोवि गोविदु जनाः सम्यग् ददन् तत्पलरिं तत्फलरिं सन्देहं नरकेसरी सरस्वती श्रीपादयुग्माम्बुजम् नो शक्यं तव नाम मङ्गलस्तुवं वेदागमागोचरम् पादद्वं हृदयाभ्यमन्तरजलं निर्धारमीमांसतम् भूयो भूयः नमामि मनसा श्रीसद्गुरुम् पाहि मां वन्देऽहं नरकेसरी सरस्वती श्रीपादयुग्माम्बुजम् भक्तानां शरणथर सर्व जगताम् दीक्षां ददद्योगि ददन् ददन्योगिनां सुक्षेत्रं सुरगाणगास्थितप्रभो दत्त्वा चतुष्कार त्वा चतुष्कामवदम् स्तुत्वा भक्तसरस्वती गुरुपदम् तिपाद्यघोषादिकम् वन्देऽहम् नरकेसरी सरस्वती श्रीपादयुग्माम्बुजम् एवम् श्रीगुरुनाथमष्टकमिदम् स्तोत्रम् पठे नित्यसौ तेजोवत्तबलोन्नतं श्रियकर आनन्दसंवर्धम् वपुः ಪುತ್ರ ಪತ್ಯಮನೆ ಪುತ್ರಾಪತ್ಯಮನೆ ಪತ್ನಮನೇಕು ದೀರ್ಘಾಯುರಾರೋಗ್ಯತೇಹಂ ನರಕೇಸರಿ ಸರಸ್ವತಿ ಶ್ರೀಪಾದುಗ್ಭುಜಂ ಸಾಯಂ ದೇವನು ಈ ಪ್ರಕಾರ ಸ್ತೋತ್ರ ಮಾಡುತ್ತಾ ದಿಂಡವತ್ ನಮಸ್ಕಾರ ಮಾಡಿ ಸದ್ಗದಿತ ಕಂಠನು ಮೈಯಲ್ಲಿ ರೋಮಾಂಚವುಳ್ಳವನು ಆಗಿ ತ್ರೈಮೂರ್ತಿ ಅವತಾರ ಜಗದ್ಗುರುವೇ ನೀವೇ ದೇವರು ಕೃಪಾನಿಧಿ ಸ್ವಾಮಿಯೇ ನೀವು ನಮಗೆ ಮನುಷ್ಯರಾಗಿ ಕಾಣುತ್ತೀರಿ ಸ್ವಾಮಿ ನನಗೆ ಪರಮಾರ್ಥದ ದಾದಿಯನ್ನು ತೋರಿಸಿದಿರಿ ನಾನು ನಾಲ್ಕು ಪುರುಷಾರ್ಥಗಳನ್ನು ಸಂಪಾದಿಸಿದನು ನೀವೇ ಸತ್ಯವಾಗಿ ಕಾಶೀಪುರದಲ್ಲಿರುವ ವಿಶ್ವನಾಥರು ಈ ಪ್ರಕಾರ ಅವನು ಶ್ರೀಗುರುಗಳಿಗೆ ವಿನಂತಿ ಮಾಡಿಕೊಂಡನು ಅವರು ಮಹಾ ಹರ್ಷದಿಂದ ಅವನಿಗೆ ನಿರೂಪವನ್ನು ಕೊಡುತ್ತಾರೆ ಹೇಳು ಶ್ರೀಗುರುಗಳು ಎಲೈ ಸಾಯಂ ದೇವ ನಿನಗೆ ಕಾಶಿಯನ್ನು ತೋರಿಸಿದನು ಮುಂದೆ ನಿನ್ನ ವಂಶದಲ್ಲಿ ೊಂದು ತಲೆಯವರೆಗೆ ಈ ಯಾತ್ರಾ ಫಲವೂ ಇರುತ್ತದೆ ನೀನು ನಮ್ಮ ನಿಜ ಭಕ್ತನು ನಿನಗೆ ಪ್ರತ್ಯಕ್ಷ ದೃಷ್ಟಾಂತವನ್ನು ತೋರಿಸಿದನು ಎಳೆ ಭಕ್ತನೆ ಇನ್ನು ಮೇಲೆ ನೀನು ನಮ್ಮ ಸೇವೆಯನ್ನು ಮಾಡುತ್ತಾ ಇಲ್ಲಿಯೇ ಇರು ಎಳೆ ದೇವ ನೀನು ಒಂದು ವೇಳೆ ನಮ್ಮ ಹತ್ತಿರ ಇರುತ್ತಿದ್ದರೆ ನೀನು ಆ ಮ್ಲೇಂಚನ ಹತ್ತಿರ ಹೋಗಿ ವಂದಿಸಬೇಡ ನೀನು ನಿನ್ನ ಹೆಂಡಿರು ಮಕ್ಕಳನ್ನು ಕರೆದುಕೊಂಡು ಬಂದು ನಮಗೆ ಭೇಟಿ ಮಾಡಿಸು ಈ ಪ್ರಕಾರ ಸಾಯಂದೇವನಿಗೆ ಆಜ್ಞೆ ಮಾಡಿ ಶ್ರೀಗುರುಗಳು ಮಠಕ್ಕೆ ಹೋದರು ಶ್ರೀಗುರುಗಳ ದರ್ಶನದಿಂದ ಎಲ್ಲ ಭಕ್ತ ಜನರ ಮನಸ್ಸಿಗೆ ಆನಂದವಾಯಿತು ಎಂದು ಸಿದ್ಧರು ಹೇಳಲು ನಾಮಧಾರಕ ಶಿಷ್ಯನು ಅವರ ಚರಣಕ್ಕೆ ನಮಸ್ಕಾರ ಮಾಡಿ ಭಕ್ತಿ ಭಾವದಿಂದ ಕೈಮುಗಿದು ವಿನಯದಿಂದ ಮತ್ತೆ ಸ್ವಾಮಿ ತಾವು ಈ ಮೊದಲು ಶ್ರೇಷ್ಠ ಶಿಷ್ಯನಾದ ಸಾಯಂ ದೇವನಿಗೆ ಶ್ರೀಗುರುಗಳು ನಿನ್ನ ಹೆಂಡಿರು ಮಕ್ಕಳನ್ನು ಕರೆದುಕೊಂಡು ಬಾ ಎಂದು ಹೇಳಿದರೆಂದು ಕಥೆಯನ್ನು ನಿರೂಪಿಸಿದಿರಿ ಮುಂದೆ ಅವನಿಗೆ ಏನು ಆಜ್ಞೆಯಾಯಿತೆಂಬುದನ್ನು ಪ್ರೀತಿಯಿಂದ ನನ್ನ ಮೇಲೆ ಅನುಗ್ರಹ ಮಾಡಿ ವಿಸ್ತಾರವಾಗಿ ಹೇಳಬೇಕು ಎಂದು ಸಿದ್ಧರ ಚರಣಕ್ಕೆ ನಮಸ್ಕರಿಸಿದನು ಆಗ ಸಿದ್ಧರು ಸಂತೋಷಪಟ್ಟು ವಿಸ್ತಾರವಾಗಿ ಹೇಳಹತ್ತಿದರು ಎಲೆ ನಾಮಧಾರಕ ಹೇಳು ಆಗ ಮಹಾಜ್ಞಾನಿಯಾದ ಸಾಯಂ ದೇವನು ಶ್ರೀಗುರುಗಳ ಅಪ್ಪಣೆಯಂತೆ ಹೊರಟು ಹೊಡಗಂಚಿ ಗ್ರಾಮಕ್ಕೆ ಹೋಗಿ ತನ್ನ ಹೆಂಡಿರು ಮಕ್ಕಳನ್ನು ಕುರಿತು ಹೇಳಹತ್ತಿದನು ಏನೆಂದರೆ ನಮ್ಮ ಗುರುಗಳು ಗಾಣಗಾಪುರದಲ್ಲಿರುವರು ನಾವೆಲ್ಲರೂ ಅವರ ದರ್ಶನಕ್ಕೆ ಹೋಗೋಣ ನಡೆಯಿರಿ ಎಂದು ಹೇಳಿ ಒಳ್ಳೆ ಆನಂದದಿಂದ ಎಲ್ಲ ಹೆಣ್ಣು ಗಂಡು ಮಕ್ಕಳನ್ನು ಕರೆದುಕೊಂಡು ತೀವ್ರವಾಗಿ ಹೊರಟರು ಭದ್ರಪದ ಶುಕ್ಲ ಚತುರ್ದಶಿ ದಿವಸ ಪ್ರಾತಃ ಕಾಲಕ್ಕೆ ಗಾಣಗಾಪುರಕ್ಕೆ ತ್ರಿಕರಣಾಪೂರ್ವಕವಾಗಿ ಲೋಟಾಂಗಣ ಹಾಕುತ್ತಾ ಬಂದು ಶ್ರೀ ಗುರುಗಳ ದರ್ಶನವನ್ನು ಹೊಂದಿ ಹೆಂಡಿರು ಮಕ್ಕಳೊಡನೆ ಭಕ್ತಿಯಿಂದ ಅವರ ಚರಣಕ್ಕೆ ವಂದಿಸಿದನು ಆಮೇಲೆ ಕೈ ಮುಗಿದುಕೊಂಡು ನಿಂತು ಸದ್ಗದಿತ ಕಂಠನಾಗಿ ವೇಳೆ ವೇಳೆಗೆ ಸ್ತೋತ್ರ ಮಾಡ ಹತ್ತಿದನು ಓಂ ನಮೋ ಚಂದ್ರಮೌಳಿಯೇ ನೀವು ತ್ರೈಮೂರ್ತಿ ಅವತಾರವಾಗಿರುತ್ತೀರಿ ಅಜ್ಞಾನ ದೃಷ್ಟಿಯಿಂದ ಮನುಷ್ಯರಾಗಿ ಕಾಣುತ್ತೀರಿ ಸ್ವಾಮಿ ನಿಮ್ಮ ಮಹಿಮೆಯನ್ನು ವರ್ಣಿಸಲಿಕ್ಕೆ ಪಾರಗಾಣೆನು ನೀವು ಜಗದ್ಗುರುಗಳಾಗಿದ್ದೀರಿ ಹರಿಹರ ಬ್ರಹ್ಮಾದಿಗಳು ನಿಮ್ಮ ಅಂಶವನ್ನು ತಿಳಿಯಲಾರರು ಎಂದ ಮೇಲೆ ಕೃಪಾನಿಧಿ ಸ್ವಾಮಿಯೇ ನಾನು ನಿಮ್ಮ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೇಗೆ ಶಕ್ಯವಾದೇನು ಆದಿಪುರುಷನಾದ ನೀವು ನನಗೆ ದರ್ಶನ ಕೊಟ್ಟಿರಿ ಸ್ವಾಮಿ ತಮ್ಮ ಚರಣಗಳನ್ನು ಕಂಡು ಚಂದ್ರೋದಯದಿಂದ ಚಕೋರಕ್ಕೆ ಆನಂದವಾದಷ್ಟೇ ಸ ಆನಂದವು ನನಗಾಗಿದೆ ಸ್ವಾಮಿ ಪೂರ್ವ ಜನ್ಮದಲ್ಲಿ ನಾನು ಬಹಳ ಪಾಪ ಮಾಡಿದ್ದೆನು ಈಗ ತಮ್ಮ ದರ್ಶನದಿಂದ ನನ್ನ ಪಾಪಗಳೆಲ್ಲ ನಾಶವಾಗಿ ನಾನು ಪುನೀತನಾದೆನು ಚಿಂತಾಮಣಿಯ ಸ್ಪರ್ಶದಿಂದ ಲೋಹವು ಸುವರ್ಣವಾಗುವಂತೆಯೇ ಜಾಂಬೂ ನದಿಯಲ್ಲಿ ಬಿದ್ದ ಮಣ್ಣು ಕೂಡಲೇ ಬಂಗಾರವಾಗುವಂತೆಯೇ ಮಾನಸ ಸರೋವರಕ್ಕೆ ಸಹಜವಾಗಿ ಹೋದ ಕಾಗೆ ಕೂಡಲೇ ರಾಜಹಂಸವಾಗುವಂತೆಯೇ ಸ್ವಾಮಿಯೇ ನಿಮ್ಮ ದರ್ಶನದಿಂದ ಪುನೀತನಾದನು ಗಂಗಾ ಪಾಪಂ ಶಶಿ ಶಶಿತಾಪಂ ದೈನ್ಯಂ ಕಲ್ಪತರುಸ್ತಥ ಪಾಪಂ ತಾಪಂ ಚ ದೈನ್ಯಂಚ ಹರಂತಿ ಗುರುದರ್ಶನಂ ಗಂಗಾ ಸ್ನಾನದಿಂದ ಪಾಪವು ಚಂದ್ರನಿಂದ ತಾಪವು ಕಲ್ಪವೃಕ್ಷದಿಂದ ಬಡತನವು ಹೀಗೆ ಒಂದೊಂದರ ಗುಣದಿಂದ ಒಂದೊಂದು ಹೋಗುತ್ತದೆ ಆದರೆ ಗುರುಗಳ ದರ್ಶನ ಮಾತ್ರದಿಂದಲೇ ಪಾಪ ತಾಪ ದೈನ್ಯ ಈ ಮೂರು ಒಮ್ಮೆಲೆ ಪರಿಹಾರವಾಗುವವು ಗುರುಚರಣ ದರ್ಶನದಿಂದ ಕೂಡಲೇ ಪಾಪವು ನಾಶವಾಗುತ್ತದೆ ಪಾಪ ಚಿಂತೆಗಳೆಲ್ಲ ಹೋಗುತ್ತವೆ ಬಡತನವೆಂಬ ಅರಣ್ಯವೇ ಸುಟ್ಟು ಹೋಗುತ್ತದೆ ಎಂದು ಮತ್ತು ಶ್ರೀ ಗುರುನಾಥನು ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವನೆಂದು ವೇದಗಳು ಹೇಳುವವು ಸ್ವಾಮಿ ಈಗ ತಮ್ಮನ್ನು ಕಂಡು ಆ ಮಾತು ನನಗೆ ಅನುಭವಕ್ಕೆ ಬಂತು ಎಂದು ಆನಂದದಿಂದ ಅಂದು ಸಂತೋಷದಿಂದ ಕನ್ನಡ ಭಾಷೆಯಿಂದ ಮದ ಅನೇಕ ರಾಗಗಳಲ್ಲಿ ಗಾಯನ ಮಾಡಲಾರಂಭಿಸಿದನು ಅದು ಹೇಗೆಂದರೆ ಹೇಳುವೆನು ಕೇಳು ಮೊದಲನೆಯ ಪದ ಕಂಡೆ ನಿಂದು ಭಕ್ತ ಜನರ ಭಾಗ್ಯನಿಧಿಯ ಭೂಮಂಡಲದೊಳಗೆ ನಾರಸಿಂಹ ಸರಸ್ವತಿಯ ಕಂಡೆ ನಿಂದು ದೃಷ್ಟಿಯಿಂದ ಪಾರಿಜಾತಳ ಪಾರಿಜಾ ಪಾರಿಜಾತಳ ಪದ ಪಾದವನ್ನು ಹೃದಯ ಕಮಲದಲ್ಲಿ ಭಜಿಸಿ ಸುಖವನೀವ ಜಗತ್ಪತಿಯ ಅದರ ಅನುಪಲ್ಲವಿ ಭೋಗಿ ಜನರಿಗೆಲ್ಲ ಕಾಮ್ಯ ಫಲಗಳ ನಿತ್ತು ಸಲಹುತ್ತಿರುವ ಯೋಗಿ ಯೋಗಿನಿಯರೊಡೆಯ ಧೀರ ನಾರಸಿಂಹ ಸರಸ್ವತಿ ಯತಿವರನು ಕಂಡೆ ನಿಂದು ವಾಕ್ಯ ವಾಕ್ಯ ವಾಕ್ಯಕಾರಣನಾಗಿ ಜಗದೊಳು ದಂಡ ಕಮಂಡಲವನ್ನು ಧರಿಸಿ ಸಗುಣ ನೆನೆಸಿ ಸುಜನರಿಂಗೆ ಒಲಿದ ಶ್ರೀ ಗುರು ಯತಿವರನ್ನ ಕಂಡೆನೆಂದು ಬೆರೆಗೆ ಗಾಣಗಾಪುರದೊಳು ನೆಲೆ ನಿಂತ ಹರಿದಾಸರೊಡೆಯ ಕರುಣದಲ್ಲಿ ವರವಿತ್ತು ಪೊರೆವ ಪೊರೆವ ಅನುದಿನ ನರಸಿಂಹ ಸರಸ್ವತಿ ಗುರುಚರಣವನ್ನು ಕಂಡೆನೆಂದು ಎರಡನೇ ಎರಡನೇ ಪದ ಕಂಡೆನಮ್ಮ ಇಂದು ಕಂಡೆನಮ್ಮ ಭೂಮಂಡಲದೊಳಗೆ ಯತಿ ಕುಲ தோதைய உபனிஷத் தவச்சரித்தன வாத பரபிரம்மூர்த்தியன கண்டெனம்மா சேஷயன பரிவேஷ காயகன லேசு கிருபைய நிமிஷ வெம்ப பாஷ நம்ம கந்த பரிமள்தோபிதானந்த சாகரன சந்தவுள்ள யோகேந்திர கோபிவந்த நம்ம ಮಂತ್ರಕೂಟದಿ ಮೆರೆದು ಸ್ವಾತಂತ್ರ್ಯ ಸ್ವತಂತ್ರ ನಾದವನ ಇಂದು ನಿಗಮಾಗಮದ ಸಕಲ ಕಾಂತಿಯುಳ್ಳವನ ಕಂಡನಮ್ಮ ಕರಿರಾಯ ನೆನಿಪಂಗೆ ನೆನಿಪಂಗೆ ವರದ ಗುರುರಾಯನ ನರಸಿಂಹ ಸರಸ್ವತೆಂಬ ನಾದ ಪುರುಷ ನಾಯಕನ ನಾಮಕನ ಕಂಡೆನಮ್ಮ ಅದೇ ರೀತಿಯಾಗಿ ಮತ್ತೊಂದು ಮೂರನೆಯ ಪದ ಕಂಡೆ ನಾನೆಂದು ಗುರು ಶ್ರೀ ಗುರುವರನ ನರಸಿಂಹ ಸರಸ್ವತಿಯನ್ನು ಕಂಡೆನೀಗ ನೀಗ ಭೂಮಂಡಲ ದೊಡೆಯನ ದಂಡ ಕಮಂಡಲು ಚಂದದಿ ಪಿಡಿದಿಹ ಕಂಡೆ ನಾನಿಂದು ದುಷ್ಟ ಜನರ ಶಿಕ್ಷಿಸುವ ಶಿಷ್ಯ ಶಿಷ್ಟ ಜನರ ರಕ್ಷಿಸುವ ಕಷ್ಟ ನಷ್ಟಗಳ ಪರಿಹರಿಸುವ ಇಷ್ಟಗಳನ್ನೀವ ಸೃಷ್ಟಿಯೋಳ್ ಭಕ್ತರ ತಟ್ಟನೆ ಪೊರೆಯುವ ದಿಟ್ಟ ಶ್ರೀ ನರಸ್ವ ನರಸಿಂಹ ನರಹರಿ ಸರಸ್ವತಿ ಗುರುವನ್ನು ಕಂಡೆ ನಾನಿಂದು ರಜಕನಾದವಗೆ ರಾಜ್ಯವನ್ನಿತ್ತು ಸುಖ ನಿಜ ಸುಖವನ್ನೇ ಕೊಟ್ಟು ಭಜಕರಾದವರೊಳು ನೀ ಮನವಿಟ್ಟು ಅಜಪದವಿಯ ತೊಟ್ಟು ಈ ಜಗದೊಳು ಹೊರ ಗಾಣಗಾಪುರದಿ ಸೋಜಿಗದಿಂದಲೇ ತೇಜದಿ ತೋರುವ ಖಂಡೆನಾನೆಂದು ದತ್ತಾತ್ರೇಯನೆಂಬ ಗುರು ವರಹನುತಿಸುವೆ ನಿನ್ನನ್ನಿ ಸುತ್ತ ತೀರ್ಥಗಳ ಚರಿಸುತ್ತಿರುವ ಎತ್ತಲು ವಾಸಿಸುವ ಕೃತಿ ವಾಸವರ ಉತ್ತಮ ರೂಪನೆ ಅತ್ತಿಗೆ ಅತ್ತಿಯ ಕಟ್ಟಿಗೆ ಚಿಗುರಿಸಿ ತೋರಿಸಿದ ದಂಡೆನಾನೆಂದು ಭಕ್ಷ ಲಕ್ಷ ಭಜಕರಿಗೆ ಜ್ಞಾನವನಿತ್ತು ಅಕ್ಷಣ ಸುಖವನಿತ್ತು ಭಿಕ್ಷಾವೃತ್ತಿಗೆ ಪೋಗುತ್ತಲಾಗ ಈಕ್ಷಿಸಿ ವರಸತಿಯ ಆ ಕ್ಷಣದೊಳು ಗೊಡ್ಡೆಮ್ಮೆಯ ನೀಕ್ಷಿಸಿ ಹಾಲನ್ನು ಕರೆಸುತ್ತ ಮಹಿಮೆಯ ತೋರಿದ ಕಂಡೆನಾ ನಿಂದು ಅಂದು ಬಡ ಬ್ರಾಹ್ಮಣ ಬರಲು ಅಂದ ಅಂದದೊಳಗಿನಿಂದ ಚಂದದಿ ನಾಲ್ಕೆ ಜನರಂ ಆನಂದದಿ ಭುಂಜಿಸಿದ ಅಂದ ವಿಪ್ರರು ವಾದಕ್ಕೆ ಬರಲು ಚಂದದಿ ಪತಿತನಿಂ ವೇದವನೇ ವೇದವನೇನಿಸಿದ್ದ ಗುರುವರನಂ ಖಂಡೆನಾಂದು ಕೆಲೇ ನಾಮಧಾರಕನೇ ನಿಮ್ಮ ಸಾಯಂ ದೇವನು ಈ ಪ್ರಕಾರ ಸ್ತುತಿಸಿದ್ದನ್ನು ಕೇಳಿ ಶ್ರೀಗುರುಗಳು ಸಂತೋಷಪಟ್ಟು ಮಹಾ ಹರ್ಷದಿಂದ ಅವನಿಗೆ ಆಶ್ವಾಸನ ಕೊಡುತ್ತಾ ಪ್ರೇಮದಿಂದ ಅವನ ಪತ್ನಿ ಪುತ್ರ ಸಮಸ್ತರಿಗೆ ತಮ್ಮ ಸಮೀಪದಲ್ಲಿ ಕೂರಲಿಕ್ಕೆ ಹೇಳಿ ತಾಯಿಯು ಮಕ್ಕಳ ಮೇಲೆ ಪ್ರೇಮವನ್ನು ಮಾಡುವಂತೆ ನಿಮ್ಮ ಸಾಯಂದೇವನ ಬಾಲಕರ ಮೇಲೆ ಶ್ರೀಗುರುಗಳು ಪ್ರೇಮ ಮಾಡುತ್ತಿದ್ದರು ಎಲೆ ನಾಮಧಾರಕನೇ ಆ ದಿವಸ ಯತಿಗಳಾದ ಶ್ರೀಗುರುಗಳು ಅವರ ಮೇಲೆ ಕೃಪೆಯಿಂದ ಎಷ್ಟು ಅಂತಃಕರಣ ಮಾಡಿದರೆಂಬುದನ್ನು ಏನು ಹೇಳಲಿ ನಮ್ಮ ತಮ್ಮ ಹೆಂಡಿರು ಮಕ್ಕಳ ಮೇಲೆ ಎಷ್ಟು ಪ್ರೇಮ ಮಾಡಬೇಕು ಅಷ್ಟು ಪ್ರೇಮದಿಂದ ನಮ್ಮ ಪೂರ್ವಜನಾದ ಸಾಯಂ ದೇವನನ್ನು ಕುರಿತು ಅವನ ಗ್ರಹವಾರ್ತೆಯನ್ನು ಹೆಂಡಿರು ಮಕ್ಕಳು ಕ್ಷೇಮ ಸಮಾಚಾರವನ್ನು ಕೇಳಿದರು ಆಗ ಸಾಯಂ ದೇವನು ಮಹಾ ಹರ್ಷದಿಂದ ಹೆಂಡಿರು ಮಕ್ಕಳ ಸಹಿತವಾಗಿ ಶ್ರೀಗುರುಗಳಿಗೆ ನಮಿಸಿ ವಿಸ್ತಾರವಾಗಿ ಎಲ್ಲ ಕ್ಷೇಮ ಸಮಾಚಾರ ಸಂಗತಿಯನ್ನು ಹೇಳಿದನು ಆಮೇಲೆ ತನ್ನ ನಾಲ್ವರು ಗಂಡು ಮಕ್ಕಳನ್ನು ಗುರುಗಳ ಪಾದದ ಮೇಲೆ ಹಾಕಿದನು ಆಗ ಕೃಪಾನಿಧಿಗಳಾದ ಶ್ರೀಗುರುಗಳು ಅವನ ಹಿರಿಯ ಮಗನಾದ ನಾಗನಾಥನ ಮೇಲೆ ಅತ್ಯಂತ ದಯ ತೋರಿಸುತ್ತಾ ಅವನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಎಲೈ ಸಾಯಂದೇವನೇ ನಿನ್ನ ಈ ಹಿರಿಯ ಮಗ ನಾಗನಾಥನು ಪೂರ್ಣಾಯುಷಿಯಾಗುವನು ಇವನ ಸಂತತಿಯು ಬಹಳವಾಗಿ ಬೆಳೆಯುವುದು ಇವನು ನಮ್ಮ ಭಕ್ತನು ಇವನು ಅತ್ಯಂತ ಐಶ್ವರ್ಯವಂತನಾಗುವನು ಇನ್ನು ಮೇಲೆ ನೀನು ಮ್ಲೇಚ್ಚನ ಸೇವೆಯನ್ನು ಮಾಡಬೇಡ ಮತ್ತೇನೆಂದರೆ ನಿನ್ನ ಹೆಂಡತಿಯು ನಾಲ್ಕು ಮಂದಿ ಮಕ್ಕಳು ಆನಂದದಿಂದ ಇರುವರು ಇನ್ನು ನೀನು ನಮ್ಮ ಸೇವೆ ಮಾಡುತ್ತಾ ಸುಖದಿಂದ ಇಲ್ಲಿಯೇ ಇರು ನೀನು ಇನ್ನೊಬ್ಬರ ನೌಕರಿಯನ್ನು ಮಾಡಬೇಡ ನೀನು ಯಾವ ದಿವಸ ಮ್ಲೇಚ್ಚನ ಹತ್ತಿರ ಹೋಗಿ ವಂದಿಸುವೆಯೋ ಅದೇ ದಿವಸ ನಿನಗೆ ಮರಣ ಬರುವುದು ಈ ನಾಗನಾಥನು ನಮ್ಮ ನಿಜ ಭಕ್ತನಿದ್ದು ಅವನು ಬಹು ಕೀರ್ತಿವಂತನಾಗುವನು ಎಂದು ಹೇಳಿ ಮತ್ತೆ ಇಲೈ ದೇವ ಈಗ ನೀವೆಲ್ಲರೂ ತೀವ್ರವಾಗಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಜ ತೀವ್ರವಾಗಿ ಬನ್ನಿ ಎಂದು ಆಜ್ಞಾಪಿಸಿದರು ಆ ಕೂಡಲೇ ದೇವನು ತನ್ನ ಪರಿವಾರದೊಡನೆ ತೀವ್ರವಾಗಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ವಿಧಿಪೂರ್ವಕ ಅಶ್ವತ್ಥವನ್ನು ಪೂಜಿಸಿ ಮಠಕ್ಕೆ ಬಂದನು ಆ ದಿವಸ ಅನಂತ ಚತುರ್ದಶಿ ಇದ್ದು ಬ್ರಾಹ್ಮಣರೆಲ್ಲರೂ ಅನಂತ ಪೂಜೆಯನ್ನು ಮಾಡಬೇಕೆಂದು ಮಠಕ್ಕೆ ಬಂದು ಶ್ರೀಗುರುಗಳನ್ನು ಪೂಜಿಸುತ್ತಿದ್ದರು ಆಗ ಶ್ರೀಗುರುಗಳು ದೇವನನ್ನು ಕುರಿತು ಎಲೈ ಸಾಯಂ ದೇವನೇ ಈ ದಿವಸ ಅನಂತ ಚತುರ್ದಶಿ ಇದ್ದು ಈ ಎಲ್ಲ ಬ್ರಾಹ್ಮಣರನ್ನು ಕೂಡಿಕೊಂಡು ನೀನು ಅನಂತನ ಪೂಜೆಯನ್ನು ಮಾಡು ಎಂದರು ಅವರ ಮಾತು ಕೇಳಿ ಸಾಯಂ ದೇವನು ನಮಸ್ಕಾರ ಮಾಡಿ ಸ್ವಾಮಿ ನಮಗೆ ಗುರುಗಳಾದ ತಾವೇ ಅನಂತ ರೂಪರು ತಮ್ಮ ಚರಣ ಸೇವೆಯೇ ನಮಗೆ ವ್ರತವು ಎಂದನು ಆಗ ಶ್ರೀಗುರುಗಳು ಪೂರ್ವದಲ್ಲಿ ಸೌಂಡಿನ್ಯ ಮಹಾಮುನಿಯು ಪ್ರಖ್ಯಾತವಾದ ಆ ಅನಂತ ವ್ರತವನ್ನು ಮಾಡಿ ಸರ್ವ ರಾಜ್ಯ ಸುಖವನ್ನು ಹೊಂದಿದನು ಎಂಬುದನ್ನು ಸವಿಸ್ತಾರವಾಗಿ ಹೇಳಿದರು ಆಗ ದ್ವಿಜಶ್ರೇಷ್ಠನಾದ ಸಾಯಂ ದೇವನು ಮತ್ತೆ ನಮಸ್ಕಾರ ಮಾಡಿ ಸ್ವಾಮಿ ಆ ಈ ಅನಂತ ವ್ರತವನ್ನು ಉತ್ತಮ ರೀತಿಯಾಗಿ ಹೇಗೆ ಮಾಡಬೇಕು ಮತ್ತು ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರು ಎಂಬುದನ್ನು ಹೇಳಬೇಕು ಯಾತರಿಂದ ನನ್ನ ಹಿತವಾಗಬೇಕು ಅಂತ ಪ್ರಖ್ಯಾತವಾದ ಅನಂತ ವ್ರತದ ಕಥಾಮೃತವನ್ನು ಹೇಳಿರಿ ಆದರೆ ಅದನ್ನು ಮಾಡುವುದರಿಂದ ಸತ್ಯವಾಗಿ ಏನು ಪುಣ್ಯ ಬರುವುದು ಯಾವ ಲಾಭವಾಗುವುದು ಎಂಬುದಾಗಿ ಇರುವ ನನ್ನ ಮನಸ್ಸಿನ ಅಪೇಕ್ಷೆಯನ್ನು ಸ್ವಾಮಿಗಳಾದ ತಾವು ಪೂರ್ಣ ಮಾಡಬೇಕು ಎಂದು ಬೇಡಿಕೊಂಡನು ಆಗ ಸಿದ್ಧರು ನಾಮಧಾರಕನೇ ಈ ಪ್ರಕಾರದ ಸಾಯಂ ದೇವನ ವಿನಂತಿಯನ್ನು ಕೇಳಿ ದಯಾನಿಧಿಗಳಾದ ಶ್ರೀಗುರುಗಳು ಸಂತೋಷಪಟ್ಟು ಆ ವ್ರತದ ವಿಧಾನ ಹಾಗೂ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಹತ್ತಿದರು ಎಂದರು ಎಂದು ಇತ್ತ ಸರಸ್ವತಿ ಗಂಗಾಧರನು ಶ್ರೀ ಗುರುಚರಿತ್ರೆಯನ್ನು ಕೇಳಿದವರನ್ನು ಶ್ರೀ ಗುರುಗಳು ಈ ಭವಸಾಗರದಿಂದ ದಾಟಿಸುವರೆಂದು ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದನು ಹೀಗೆ ಶ್ರೀ ಗುರುಚರಿತಾಮೃತದಲ್ಲಿ ಸಮಸ್ತ ಕಾಶಿ ಯಾತ್ರ ಮಾಡಿದ್ದನ್ನು ಆನಂದದಿಂದ ಕೇಳಿದರೆ ಅದರಿಂದ ಜನ್ಮ ಸಫಲವಾಗುವುದು ಹೀಗೆ ಮೋಕ್ಷ ಪ್ರಾಪ್ತಿಯಾಗುವಂತಹ ಗುರುಚರಿತ್ರವನ್ನು ನಾಮಧಾರಕನು ಪ್ರಖ್ಯಾತವಾಗಿ ಹೇಳಿರುತ್ತಾನೆ ಇತಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರು ಶ್ರೀ ನೃಸಿಂಹ ಸರಸ್ವತಿ